ಗೋಕಾಕ ತಾಲೂಕಿನ ಕೊಣ್ಣೂರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಪ್ರಯುಕ್ತ ತಮ್ಮ ಜನಸೇವಕ ಸಂಜೀವ್ ಕಾನಗಾಂಗ್ವಿ ಇವರು ತಮ್ಮ ಜೀವ ಪಣಕ್ಕಿಟ್ಟು ಜನಸೇವೆ ಮಾಡಿದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಪ್ರಯುಕ್ತ ವೈದ್ಯರಿಗೆ ಸಿಬ್ಬಂದಿಗಳಿಗೆ ಮತ್ತು ಪತ್ರಕರ್ತರಿಗೆ ಶಾಲು ಹೊದಿಸಿ ಕೇಕ್ ಕಟ್ ಮಾಡಿ ಸಿಹಿ ನೀಡುವುದರ ಮೂಲಕ ಗೌರವಿಸಲಾಯಿತು. ಇನ್ನು ಗೌರವ ಸ್ವೀಕರಿಸಿ ಮಾತನಾಡಿದ ಸ್ಥಳೀಯ ವೈದ್ಯರಾದ ಜ್ಯೋತಿ ಅಂಗಡಿಯವರು, ನಮ್ಮನ್ನು ಗೌರವಿಸಿದ್ದು ನಮ್ಮೆಲ್ಲರ ಸೇವೆಗೆ ಆತ್ಮಸ್ಥೈರ್ಯ ತುಂಬಿದಂತಾಗಿದೆ. ಆದರೆ ವೈದ್ಯರು ದೇವರಲ್ಲ, ಚಿಕಿತ್ಸೆಗೆ ಒಳಗಾದವರ ಜೀವ ಕಾಪಾಡುವ ದೇವರ ಸ್ವರೂಪಿಗಳಷ್ಟೇ. ಆದರೆ ಇವತ್ತು ತಮ್ಮ ಜೀವದ ಹಂಗನ್ನು ತೊರೆದು ಕೊರೋನಾ ಸಮಯದಲ್ಲಿ ಹಲವಾರು ಜೀವಗಳನ್ನು ಉಳಿಸಿದ ವೈದ್ಯರ ಮೇಲೆ ಹಲ್ಲೆಯಾಗುತ್ತಿದೆ. ಅದು ನಿಲ್ಲಬೇಕಾಗಿದೆ. ವೈದ್ಯರು ಜೀವ ಉಳಿಸಲು ಕೊನೆಯ ಪ್ರಯತ್ನದವರೆಗೂ ಹೋರಾಡುತ್ತಾರೆ ಎಂದರು. ಅದಲ್ಲದೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಸಂಜಯ್ ಕಾನಗಾಂಗ್ವಿ ಇವರು, ದೇಶ ಕಾಯುವುದಕ್ಕೆ ಸೈನಿಕ, ಅನ್ನ ನೀಡುವುದಕ್ಕೆ ರೈತ, ಕೊರೋನಾ ಸಮಯದಲ್ಲಿ ಜೀವ ಉಳಿಸಿದ ವೈದ್ಯರು ಕೂಡ ದೇಶಕ್ಕಾಗಿ ಹೋರಾಡುವ ಸೈನಿಕರಂತೆ ಎಂದರು. ಅದರಂತೆ ನಮ್ಮ ಮಕ್ಕಳನ್ನು ಜನಸೇವೆಗಾಗಿ ವೈದ್ಯರನ್ನಾಗಿ ಮಾಡುತ್ತೇನೆ ಎಂದು ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರೀತಿ ಕಾನಗಾಂಗ್ವಿ, ಚಂದ್ರು ಉಡುಪಿ, ಸತ್ಯಪ್ಪ ದಪ್ಪದೋಳಿ, ಆರೋಗ್ಯ ಕೇಂದ್ರ ಸಿಬ್ಬಂದಿಗಳಾದ ಭಜಂಗಿ, ಸುಗಂಧಿ ಬಾದಾಮಿ, ತಬಸುಮ್ ಮುಲ್ಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು. ವೈದ್ಯರಂತೂ ದೇವರಲ್ಲ, ದೇವರ ಸ್ವರೂಪ. ಒಂದು ಜೀವವನ್ನು ಉಳಿಸಕ್ಕೆ ಅವರು ಅಷ್ಟೇ ಪ್ರಯತ್ನ ಮಾಡ್ತಾರೆ. ಯಾರು ವೈದ್ಯರ ಯಾವ ಜೀವ ತೆಗೆಯೋಕಂತ ಕೆಲಸ ಮಾಡಂಗಿಲ್ಲ. ಮತ್ತು ಈಗ ಅಕಸ್ಮಾತ್ ಏನೋ ಅನಿವಾರ್ಯವಾಗಿ ಯಾವುದೋ ಒಂದು ಜೀವ ಹೋಯ್ತಪ್ಪ ಅಂದರೂ ಬಹಳಷ್ಟು ಕಡೆ ವೈದ್ಯರನ್ನು ಹೊಣೆಗಾರಿಕೆ ಮಾಡಿ ಅವ್ರ ಮೇಲೆ ಹಲ್ಲೆ ನಡೀತಾ ಇದ್ದವು. ಇದೆಲ್ಲ ಆಗಬಾರ್ದು. ಫಸ್ಟ್ ಇನಿಷಿಯಲ್ ಸ್ಟೇಜ್ ಒಳಗೆ ಡಾಕ್ಟರ್ಸ್ ಕಡೆ ಬಂದರೆ ಅಂದರೆ ಸೂಕ್ತವಾದ ಚಿಕಿತ್ಸೆಯನ್ನು ತಮ್ಮ ಜೀವವನ್ನು ಉಳಿಸ್ಬೋದು. ಅವರು ವಿಪರೀತ ಆಯ್ತಪ್ಪ ಸಿಂಪ್ಟಮ್ಸ್, ಅವ್ರ ಕೈ ಒಳಗೆ ಒಂದು ನೀರು ಹೋಗಿತ್ತಪ್ಪ ಅಂದರೆ ಅವ್ರು ಪ್ರಯತ್ನ ಪಡ್ತಾರೆ ಜೀವವನ್ನು ಉಳಿಸಾಕ. ಬಟ್ ಅವ್ರದ್ದು ಕೈ ಒಳಗೆ ಅವರಂತೂ ದೇವರೆಲ್ಲ ಜೀವ ಕೊಡುವಂಥವ್ರು. ಅವರು ಒಂದು ಪ್ರಯತ್ನವನ್ನು ಮಾಡ್ತಾರೆ ಜೀವ ಉಳಿಸೋ.